हाय फ्रेंड्स, वेलकम टू टेक वर्ल्ड कन्नड यूट्यूब चैनल। इवत्तिन वीडियो ना निम्हे बिग मीडिया स्प्लेंडर अप्लिकेशन ग्रोसरी स्टॉक ना हेगे रिजिस्टर माडोदु मत्ते प्रॉडक्ट्स हेगे ऐड माडोदु अंत तोर्सिकोड्ता इद्दीनि। इदु बिग मीडिया स्प्लेंडर अप्लिकेशन। इल्लि निम्हे एरडु ऑप्शन केळुत्ते, फर्स्ट वन क्रियेट युवर अकौंट, सेकेंड वन क्लिक हियर टू लॉगिन। होस्तागि अकौंट ओपन माड्ता इरोरु क्रियेट युवर अकौंट ऑप्शन तगोळ्ळि, आलरेडी अकौंट ओपन माडिरोरु क्लिक हियर टू लॉगिन अल्ली लॉगिन आगबहुदु। नानीग अकौंट क्रियेट माड्ता इदीनि। फुल नेम अल्ली निम्म शॉप नेम कोडि, नेक्स्ट अदे तर मेल ना मेंशन माडि, नेक्स्ट अदे तर फोन नंबर ना मेंशन माडबेकु, इगा नंबर गे ओटीपी होगिरुत्ते, आ ओटीपी ना इल्ली मेंशन माडि। ಈಗ ಅದೇ ತರ ಪಾಸ್ವರ್ಡ್ ನ ಕೊಡಿ। ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ। ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ। ಇಲ್ಲಿ ನಿಮಗೆ ಮೂರು ಕ್ಯಾಟಗರಿ ಕಾಣಿಸ್ತಿರಬಹುದು, ಫಸ್ಟ್ ಒನ್ ಸ್ಟೋರ್ ಲಿಸ್ಟಿಂಗ್, ಸೆಕೆಂಡ್ ಒನ್ ವೆಹಿಕಲ್ ಲಿಸ್ಟಿಂಗ್, ಥರ್ಡ್ ಒನ್ ಸರ್ವಿಸ್ ಲಿಸ್ಟಿಂಗ್। ನಾನು ಇವಾಗ ನಿಮಗೆ ಸ್ಟೋರ್ ಬಗ್ಗೆ ಹೇಳ್ಕೊಡ್ತಾ ಇದೀನಿ। ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಆಪ್ಷನ್ಸ್ ಕೇಳುತ್ತೆ, ಇದನ್ನ ನೀವು ಫಿಲ್ ಮಾಡಬೇಕು। ಫಸ್ಟ್ ಶಾಪ್ ನೇಮ್, ಅಲ್ಲಿ ನೇಮ್ ನೇಮ್ ಕೊಟ್ಟಿ, ಅದನ್ನ ನೀವು ಇಲ್ಲಿ ಕೊಡಬಹುದು। ನೆಕ್ಸ್ಟ್ ನೀವು ಯಾವ ಶಾಪ್ ಕ್ರಿಯೇಟ್ ಮಾಡ್ತಾ ಇದೀರಾ ಆ ಶಾಪ್ ನ ಇಲ್ಲಿ ತಗೊಳ್ಳಿ, ನಾನು ಗ್ರೋಸರಿ ಮಾಡ್ತಾ ಇದೀನಿ। ನೆಕ್ಸ್ಟ್ ನಿಮ್ಮ ಶಾಪ್ ಲೊಕೇಶನ್ ನ ನೀವು ಇಲ್ಲಿ ಮೆನ್ಷನ್ ಮಾಡಿ। ಇಲ್ಲಿ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಲೊಕೇಶನ್ ಸೇವ್ ಆಗುತ್ತೆ। ನೆಕ್ಸ್ಟ್ ನಿಮ್ಮದು ಯಾವ ಸ್ಟೇಟ್ ಇದೆ ಆ ಸ್ಟೇಟ್ನ ಇಲ್ಲಿ ತಗೊಳ್ಳಿ, ನಾನು ಎಕ್ಸಾಂಪಲ್ ತೋರಿಸ್ತಿರೋದ್ರಿಂದ ಮಧ್ಯಪ್ರದೇಶ ತೊಗೊಂಡಿದ್ದೀನಿ। ನೆಕ್ಸ್ಟ್ ನಿಮ್ಮ ಶಾಪ್ ಯಾವ ಸಿಟಿಲಿದೆ ಆ ಸಿಟಿನ ನೀವು ಇಲ್ಲಿ ಹಾಕಬೇಕು। ಅದೇ ಥರ ನಿಮ್ಮ ಶಾಪ್ ಇರೋ ಏರಿಯಾನ ಮೆನ್ಷನ್ ಮಾಡಿ। ನೆಕ್ಸ್ಟ್ ನಿಮ್ಮ ಶಾಪಿಂಗ್ ಕಂಪ್ಲೀಟ್ ಅಡ್ರೆಸ್ನ ನೀವು ಇಲ್ಲಿ ಫಿಲ್ ಮಾಡಿ। ನೆಕ್ಸ್ಟ್ ಸೆಲೆಕ್ಟ್ ಪಾನರ್ ಆಧಾರ್ ಅಲ್ಲಿ ನೀವು ಇಲ್ಲಿ ಆಧಾರ್ನೇ ಹಾಕ್ಬೇಕು। ಆಧಾರ್ ಇಲ್ಲ ಅನ್ನೋ ಟೈಮಲ್ಲಿ ನೀವು ಪಾನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಬಹುದು। ನೆಕ್ಸ್ಟ್ ಟ್ರೇಡ್ ಲೈಸೆನ್ಸ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂತ ಅಂದರೆ ರೆಂಟಲ್ ಅಗ್ರಿಮೆಂಟ್ ಹಾಕಿ। ಎಫ್ ಎಸ್ ಎಸ್ ಎ ಐ ಲೈಸೆನ್ಸ್ ಅಲ್ಲಿ ಜಿ ಎಸ್ ಟಿ ಅಥವಾ ಕರೆಂಟ್ ಬಿಲ್ ಯಾವುದಾದ್ರೂ ಹಾಕೊಳ್ಬಹುದು। ನೆಕ್ಸ್ಟ್ ಸ್ಟೋರ್ ಫೋಟೋಸ್ ಅಲ್ಲಿ ನಿಮ್ಮ ಸ್ಟೋರ್ನ ಫ್ರಂಟ್ ಪಿಕ್ ನೀವಿಲ್ಲಿ ಹಾಕಬೇಕು। ಈಗ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ। ಈಗ ನಮ್ಮ ಶಾಪ್ ರಿಜಿಸ್ಟರ್ ಆಗಿದೆ। ಇಲ್ಲಿ ನಿಮಗೆ ಆಲ್ ಆರ್ಡರ್ಸು, ಪೆಂಡಿಂಗ್ ಆರ್ಡರ್ಸು, ಕನ್ಫರ್ಮ್ ಆರ್ಡರ್ಸು, ಡೆಲಿವರ್ ಆರ್ಡರ್ಸು, ಟೋಟಲ್ ಪ್ರಾಡಕ್ಟ್ಸ್ ಇಷ್ಟನ್ನು ನೀವು ಇಲ್ಲಿ ನೋಡ್ಕೊಳ್ಬಹುದು। ಮತ್ತು ಮೆಂಬರ್ಶಿಪ್ ಸಹ ನೀವು ಇಲ್ಲಿ ನೋಡ್ಬೋದು। ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗಿನ್ನೂ ರಿಮೈನಿಂಗ್ ಎಷ್ಟು ಡೇಸ್ ಬ್ಯಾಲೆನ್ಸ್ ಇದೆ ಅನ್ನೋದು ಮೆಂಬರ್ಶಿಪ್ಪಲ್ಲಿ ನಿಮಗೆ ಶೋ ಆಗುತ್ತೆ। ಮತ್ತು ನೀವು ಇಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ಟೋರಿನ ನೋಟಿಫಿಕೇಷನ್ನ ಸಹ ನೀವಿಲ್ಲಿ ನೋಡಬಹುದು। ಮತ್ತು ನೀವಿಲ್ಲಿ ಆ್ಯಪ್ನ ಶೇರ್ ಕೂಡ ಮಾಡಬಹುದು। ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಶೋ ಆಗುತ್ತೆ, ಇಲ್ಲಿ ನೀವು ಆ್ಯಪ್ನ ಶೇರ್ ಕೂಡ ಮಾಡ್ಕೊಳ್ಬಹುದು। ನೆಕ್ಸ್ಟ್ ಇಲ್ಲಿ ಬ್ರ್ಯಾಂಡ್ ಅಂತ ತ್ರೀ ಆರಿಜಿನಲ್ ಲೈನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಶೋ ಆಗುತ್ತೆ। ಇಲ್ಲಿ ಆ್ಯಕ್ಟಿವ್ ಅಂತ ಅಂದರೆ ನಿಮ್ಮ ಶಾಪ್ ಓಪನ್ ಇದೆ ಅಂತ ಅರ್ಥ, ಇನ್ಆಕ್ಟಿವ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಶಾಪ್ ಕ್ಲೋಸ್ ಮಾಡಿದ್ದೀರಾ ಅಂತ। ನೀವೇನಾದರೂ ಲೀವಲ್ಲಿ ಇದ್ದರೆ ನೀವು ಇಲ್ಲಿ ಇನ್ಆಕ್ಟಿವ್ ಮಾಡಿಬಿಟ್ಟು ಹೋಗ್ಬೋದು, ನಾನೀಗ ಆ್ಯಕ್ಟಿವ್ ಕೊಡ್ತಾ ಇದ್ದೀನಿ। ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್, ಪ್ರೊಫೈಲ್ ಸೆಟ್ಟಿಂಗಲ್ಲಿ ನೀವು ಡೆಲಿವರಿ ಮತ್ತು ಪಿಕಪ್ ಎರಡು ಆಪ್ಷನ್ ಇರುತ್ತೆ, ಅದು ನೀವು ಯಾವುದಾದ್ರು ತೊಗೊಳ್ಬೋದು। ನಾನೀಗ ಡೆಲಿವರಿ ಆಪ್ಷನ್ ತೊಗೊಂಡಿದ್ದೀನಿ। ಈಗ ಹೌ ಮೆನಿ ಕಿಲೋಮೀಟರ್ ಸರ್ವಿಂಗಲ್ಲಿ
ನೀವು ಎಷ್ಟು ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀರಾ ಅಂತ ಮೆನ್ಷನ್ ಮಾಡಬೇಕು. 2, 3, 4, 5 ಎಷ್ಟಾದರೂ ಕೊಡ್ಬೋದು. ನಾನು ಜಸ್ಟ್ 2 ಕಿಲೋಮೀಟರ್ ಅಂತ ತಗೊಂಡೆ. ನೆಕ್ಸ್ಟ್ ಡೆಲಿವರಿ ಚಾರ್ಜಸ್ ಅಷ್ಟೇ, ನೀವು ಎಷ್ಟು ಕೊಡ್ತೀರಾ ಅಷ್ಟು ಕೊಡಿ. 20, 30, 40, 50 ಎಷ್ಟಾದರೂ ಕೊಡ್ಬೋದು. ನಾನು ಜಸ್ಟ್ 30 ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಫ್ರೀ ಡೆಲಿವರಿ ಅಬೋವ್ ಅಷ್ಟೇ, ನಿಮಗೆ ಎಷ್ಟು ಕೊಡಬೇಕು ಅನ್ಸುತ್ತೆ ಅಷ್ಟು ಕೊಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವಿಲ್ಲಿ ಸ್ಟೋರ್ ಫೋಟೋಸ್ನ ಎಡಿಟ್ ಮತ್ತೆ ಆ್ಯಡ್ ಕೂಡ ಮಾಡ್ಕೊಳ್ಬಹುದು. ಇವಾಗ ನಾನು ನಿಮಗೆ ಪ್ರಾಡಕ್ಟ್ಸ್ನ ಹೇಗೆ ಆ್ಯಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಡೀಟೇಲ್ಸ್ ತೋರಿಸುತ್ತೆ. ಆ ಪ್ರಾಡಕ್ಟ್ ಡೀಟೇಲ್ಸ್ನ ಫಿಲ್ ಮಾಡಿ. ಫಸ್ಟ್ ಪ್ರಾಡಕ್ಟ್ ನೇಮ್, ನೀವು ಯಾವ ಪ್ರಾಡಕ್ಟ್ ಹಾಕ್ತಿದ್ದೀರಾ ಆ ಪ್ರಾಡಕ್ಟ್ ನೇಮ್ ಹಾಕಿ. ನಾನಿವಾಗ ಗೋಲ್ಡ್ ವಿನ್ನರ್ ಆಯಿಲ್ ಹಾಕ್ತಾ ಇದ್ದೀನಿ. ಮತ್ತೆ ನೀವು ಇಲ್ಲಿ ಬ್ರಾಕೆಟ್ಸಲ್ಲಿ ಎಷ್ಟು ಲೀಟರ್ ಅಂತಲೂ ಕೂಡ ಮೆನ್ಷನ್ ಮಾಡಬೇಕು. ಈ ಥರ ಬ್ರಾಕೆಟ್ ಕ್ಲೋಸ್ ಮಾಡಿ. ನೆಕ್ಸ್ಟ್ ಆಯಿಲ್ ಸಬ್ ಕೆಟಗರಿ ಯಾವುದಿದೆ ಅದನ್ನು ನೋಡಿ ಇಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ಎಡಿಬಲ್ ಆಯಿಲ್ ಸ್ಯಾಂಡ್ ಗೀ ಅಂತ ಇದೆ. ನೆಕ್ಸ್ಟ್ ನೀವು ಇಲ್ಲಿ ಒರಿಜಿನಲ್ ಪ್ರೈಸ್ ಅಂದರೆ ಎಮ್ ಆರ್ ಪಿ ರೈಟ್ನ ಹಾಕಬೇಕು. ಆಯಿಲಿಂದ ಎಮ್ ಆರ್ ಪಿ ರೈಟ್ ಏನಿದೆ ಅದನ್ನು ಇಲ್ಲಿ ಹಾಕಿ. ನೆಕ್ಸ್ಟ್ ಡಿಸ್ಕೌಂಟ್ ಏನಾದರೂ ಇತ್ತು ಅಂದರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ನೀವು ಯೂನಿಟ್ನ ಇಲ್ಲಿ ಹಾಕಬೇಕು. ಅಲ್ಲಿ 1 ಲೀಟರ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಬ್ರಾಕೆಟಲ್ಲಿ. ಸೊ ನಾನು ಯೂನಿಟ್ 1 ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಕ್ ಆಯಿಲ್ ಎಷ್ಟು ಸ್ಟಾಕ್ ಇದೆ ಅದನ್ನು ಹಾಕಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ನು ಪ್ರಾಡಕ್ಟ್ ನೇಮ್ ಆದರೂ ಹಾಕ್ಬೋದು ಅಥವಾ ಪ್ರಾಡಕ್ಟ್ ಕ್ವಾಲಿಟಿನಾದರೂ ಹಾಕ್ಕೊಳ್ಬೋದು. ನನಗ ಗುಡ್ ಪ್ರಾಡಕ್ಟ್ ಅಂತ ಹಾಕ್ತಿದ್ದೀನಿ. ನೆಕ್ಸ್ಟ್ ಆ್ಯಡ್ ಫೋಟೋದಲ್ಲಿ ನಿಮ್ಮ ಪ್ರಾಡಕ್ಟ್ ಫೋಟೋನ ಹಾಕಿ. ಈಗ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿದೆ. ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಎಡಿಟ್ ಮತ್ತೆ ಡಿಲೀಟ್ ಆಪ್ಷನ್. ನೀವು ಇಲ್ಲೂ ಸಹ ಎಡಿಟ್ ಮತ್ತೆ ಆ ಪ್ರಾಡಕ್ಟ್ನ ಡಿಲೀಟ್ ಮಾಡ್ಕೋಬಹುದು. ಇನ್ನೊಂದು ಪ್ರಾಡಕ್ಟ್ ಸಹ ನಿಮಗೆ ಆ್ಯಡ್ ಮಾಡಿ ತೋರಿಸ್ಕೊಡ್ತೀನಿ. ಈಗ ನಾನು ಡಾಲ್ಸ್ ಹಾಕ್ತಾ ಇದ್ದೀನಿ. ಬ್ರಾಕೆಟಲ್ಲಿ ಎಷ್ಟು ಕೆಜಿ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಡಾಲ್ಸ್ ಇನ್ ಸಬ್ ಕೆಟಗರಿ ಹಾಕಬೇಕು. ಇಲ್ಲಿ ಡಾಲ್ಸ್ ಆ್ಯಂಡ್ ಪಲ್ಸಸ್ ಅಂತ ಇದೆ ನೋಡಿ. ನೆಕ್ಸ್ಟ್ ಡಾಲ್ಸ್ ಇಂದು ಒರಿಜಿನಲ್ ಪ್ರೈಸ್ ಅಂದರೆ ಎಮ್ ಆರ್ ಪಿ ರೈಟ್ನ ಹಾಕಿ. ಅದೇ ಥರ ಡಿಸ್ಕೌಂಟ್ ಪ್ರೈಸ್ ಇತ್ತು ಅಂದರೆ ಹಾಕಿ, ಇಲ್ಲ ಅಂದರೆ ಒರಿಜಿನಲ್ ಪ್ರೈಸ್ನೇ ಹಾಕ್ಕೊಳ್ಳಿ. ನೆಕ್ಸ್ಟ್ ಯೂನಿಟ್ ಅದೇ ಥರ ಹಾಕೋಬೇಕು. ನೆಕ್ಸ್ಟ್ ಸ್ಟಾಕ್ ಎಷ್ಟಿದೆ ಅದು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಹಾಕಿ. ನೆಕ್ಸ್ಟ್ ಪ್ರಾಡಕ್ಟ್ ಫೋಟೋನ ನೀವು ಇಲ್ಲಿ ಹಾಕಬೇಕು. ಈಗ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮ್ಮ ಪ್ರಾಡಕ್ಟ್ ಆ್ಯಡ್ ಆಗಿದೆ. ನೆಕ್ಸ್ಟ್ ಇಲ್ಲೂ ಸಹ ನೀವು ಎಡಿಟ್ ಮಾಡ್ಕೊಳ್ಬೋದು ಪ್ರಾಡಕ್ಟ್ನ. ಮತ್ತು ಆರ್ಡರ್ಸ್ಗೆ ಹೋದರೆ ಯಾರ್ಯಾರೆಲ್ಲ ಆರ್ಡರ್ ಮಾಡಿದ್ದಾರೆ ಅದನ್ನು ಇಲ್ಲೂ ಸಹ ನೀವು ನೋಡ್ಕೊಳ್ಬೋದು. ಮತ್ತು ರೇಟಿಂಗ್ ರಿವ್ಯೂಸ್ ಯಾರ್ಯಾರು ಕಸ್ಟಮರ್ ರೇಟಿಂಗ್ ರಿವ್ಯೂ ಮಾಡಿದ್ದಾರೆ ಅದನ್ನು ಇಲ್ಲೂ ಸಹ ನೀವು ನೋಡ್ಕೊಳ್ಬೋದು. ಮತ್ತು ನೀವಿಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೇಬೇಕು. ಸಬ್ಸ್ಕ್ರಿಪ್ಷನ್ ಮಾಡಿದ್ರೆ ಮಾತ್ರ ನಿಮ್ಮ ಶಾಪು ಕಸ್ಟಮರ್ಗೆ ಶೋ ಆಗೋದು. ನೀವಿಲ್ಲಿ ಯಾವ ಪ್ಲಾನ್ ಆದರೂ ತೊಗೊಳ್ಬೋದು. ನಾನು ಜಸ್ಟ್ 30 ಡೇಸ್ ತೊಗೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಯಾವುದಾದ್ರೂ ಆಪ್ಷನ್ ತೊಗೊಳ್ಬೋದು ನೀವು. ಈಗ ನಮ್ಮ ಸಬ್ಸ್ಕ್ರಿಪ್ಷನ್ ಪೇಮೆಂಟ್ ಆಗಿದೆ. ಟೋಟಲ್ ಡೇಸ್ ಸಬ್ಸ್ಕ್ರೈಬಲ್ಲಿ ನಾವು ಎಷ್ಟು ಡೇಸ್ಗೆ ಸಬ್ಸ್ಕ್ರಿಪ್ಷನ್ ಮಾಡಿದ್ದೀವಿ, ಮತ್ತು ಡೇಸ್ ರಿಮೈನಿಂಗಲ್ಲಿ ಇನ್ನೂ ಎಷ್ಟು ಡೇಸ್ ನಮಗೆ ರಿಮೈನಿಂಗ್ ಇದೆ ಅನ್ನೋದು ಸಹ ನಾವಿಲ್ಲಿ ನೋಡ್ಕೊಳ್ಬಹುದು.
ಇಲ್ಲೂ ಸಹ ನಾವು ಆಪ್ನ ಶೇರ್ ಕೂಡ ಮಾಡ್ಕೊಳ್ಳಬಹುದು ಈಗ ಆರ್ಡರ್ಸ್ ಬಂದ್ರೆ ಯಾವ ತರ ಶೋ ಆಗುತ್ತೆ ಅಂತ ನೋಡೋಣ ನೋಡಿ ಈ ತರ ಕಾಣಿಸ್ತಾ ಇರಬಹುದು ಯಾರು ಆರ್ಡರ್ ಮಾಡಿದ್ದಾರೆ ಅವರ ನೇಮ್ ಅವರ ಫೋನ್ ನಂಬರ್ ಮತ್ತೆ ಆರ್ಡರ್ ಮಾಡಿರೋ ಡೇಟ್ ಟೈಮಿಂಗ್ಸ್ ಇಲ್ಲಿ ನಿಮಗೆ ಶೋ ಆಗುತ್ತೆ ನೀವು ಇಲ್ಲಿ ಅಕ್ಸೆಪ್ಟ್ ಮಾಡಿದ್ರೆ ಅದು ಕನ್ಫರ್ಮ್ ಮಾಡರಲ್ಲಿ ಹೋಗಿರುತ್ತೆ ನೀವಿಲ್ಲಿ ಕಾಲ್ ಕೂಡ ಮಾಡ್ಕೊಳ್ಳಬಹುದು ಅವರಿಗೆ ಕಾಲ್ ಮಾಡಿ ಕೇಳಬಹುದು ನಿಮ್ಮ ಲೊಕೇಶನ್ ಯಾವುದು ಅಂತ ಮತ್ತೆ ಇಲ್ಲಿ ನೀವು ಲೊಕೇಶನ್ ಸಹ ನೋಡಬಹುದು ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲೊಕೇಶನ್ ನಿಮಗೆ ಶೋ ಆಗುತ್ತೆ ನೋಡಿ ಈ ತರ ಇದಿಷ್ಟು ಗ್ರಾಸರಿ ಸ್ಟೋರ್ ನ ಹೇಗೆ ರಿಜಿಸ್ಟರ್ ಮಾಡೋದು ಮತ್ತೆ ಪ್ರಾಡಕ್ಟ್ ನ ಹೇಗೆ ಆಡ್ ಮಾಡೋದು ಅಂತ ಪ್ರೊಸೀಜರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು